ಎಲ್ಲರಿಗೂ ಇವತ್ತು ತೋರ್ಸಕ್ ಬಂದಿರೋ ಪೀಡಿಯಾಟ್ರಿಕ್ಸ್ ಇದೆ. ಸೊ ಇಲ್ಲ ಮತ್ತರ್ವ್ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಹಾಯ್, ಮೈಸೆಲ್ಫ್ ಡಾಕ್ಟರ್ ಪ್ರವೀಣ್, ಪಿಡಾಟ್ರಿಕ್ ಇಂಟೆನ್ಸಿವಿಸ್ಟ್ ಅಟ್ ಚೈತನ್ಯ ಹಾಸ್ಪಿಟಲ್, ಓಲ್ಡ್ ಬಸವೇಶ್ವರ ಬಜಾರ್, ಅಗ್ರಿಬೊಮ್ಮನಹಳ್ಳಿ. ಐ ಆಮ್ ಸ್ಟಾರ್ಟಿಂಗ್ ದ ಪಿಡಾಟ್ರಿಕ್ ಯೂನಿಟ್ ಫ್ರಮ್ ಟುಡೇ, ದಟ್ ಈಸ್ 14th of March. ಸೊ ಐ ಆಮ್ ಟೇಕಿಂಗ್ ಕೇರ್ ಆಫ್ ದ ನ್ಯೂ ಬಾರ್ನ್, ಸಿಕ್ ಕಿಡ್ಸ್ ಆ್ಯಂಡ್ ದ ರೂಟೀನ್ ಜನರಲ್ ಚೆಕಪ್ ಆಫ್ ದ ಕಿಡ್ಸ್ ಆ್ಯಂಡ್ ದ ವ್ಯಾಕ್ಸಿನೇಷನ್ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ರೂಟೀನ್ ಡೆವಲಪ್ಮೆಂಟ್ ಸ್ಕ್ರೀನಿಂಗ್. ಸೊ ಹೂವರ್ ಆರ್ ಹ್ಯಾವಿಂಗ್ ಕಿಡ್ಸ್ ಕ್ಯಾನ್ ಬೆನಿಫಿಟ್ ಫ್ರಮ್ ದ ದಿಸ್ ವೀಕ್ ಫ್ರೀ ಕ್ಲಿನಿಕ್ ಈಸ್ ದೇರ್. ಸೊ ಎವ್ರಿ ಒನ್, ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಟು ಕಮ್ ಆ್ಯಂಡ್ ವಿಸಿಟ್ ಒನ್ಸ್. ಓಕೆ, ಅಮ್ಮ ಕೈ ರುಚಿ ಅಂತ. ನಮ್ಮ ಅತ್ತರ್ಗು ಏನು ಮೇಡ ಮಾರ್ನಿಂಗ್ ಟಿಫಿನ್ ಮಾಡಿ ಬಂದಿರಲಿಲ್ಲ, ಸೊ ಅಶ್ವ ಅಂತ ಅದಕ್ಕೋಸ್ಕರ ಆನಂದ್ ವಿಹಾರ್ ಅಲ್ಲಿ ನಿಲ್ಸಿದೀವಿ. ನಿಲ್ಸ್ಬಿಟ್ಟು ಆಮೇಲೆ ಮುಂದೆ ಹೋಗೋದು. ಓಕೆ, ಸೊ ಟೈಮ್ ಬಂದು 3:00. ಇವಾಗ ರೀಚ್ ಆಗಿದ್ದು ಆ್ಯಂಡ್ ಇವಾಗ ಮೇಲೆ ಹೋಗಿ ನೋಡೋಣ. ಓಕೆ, ಆ ಥರ ಆಟ ಆಡ್ತಾ ಇದ್ದಾನಂತೆ, ನೋಡೋಣ. ಓಕೆ, ನಮ್ಮ ಮಮ್ಮಿ ಬಂದಿದ್ರು. ಓಕೆ, ಸೊ ಈಗ ನೋಡ್ತಿರ್ಬೋದು ಇದು ನಮ್ಮ ಇನ್ಲಾಸ್ ಹೋಮ್. ನಾನು ಇಲ್ಲಿಗೆ ಬಂದು ರೀಚ್ ಆದೆ. ಸೊ ಮಾರ್ನಿಂಗ್ ನಾನು ಅಲ್ಲಿಗೆ 10:00 ಅಷ್ಟೊತ್ತಿಗೆ ಬಿಟ್ಟಿದ್ವಿ. ಸೊ ಇಲ್ಲಿ ನಾನು 3:00 ಮಿನಿಮಮ್ ಏನೂ ಇಲ್ಲ ಅಂದರೆ ಒಂದು 3.5 hours, 4 hours ಬೇಕು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಆ್ಯಂಡ್ ಇವಾಗ ಮಮ್ಮಿಯವರೆಲ್ಲ ಹೊರಟರು. ಅದಕ್ಕಿಂತ ಮುಂಚೆ ನಾನು ಅವರಿಗೆ ನಾವು ಇದೇ ಮನೇಲಿರೋದು, ಸೊ ಈ ಮನೇನ ತೋರಿಸೋಣ ಅಂತ ಇಲ್ಲಿ ಕರ್ಕೊಂಬಂದಿದ್ದೆ. ಅದಕ್ಕೆ ಮನೆ ತೋರಿಸೋಣ ಅಂತ ಕರ್ಕೊಂಬಂದಿದ್ದೀವಿ. ಮಮ್ಮಿ ಮತ್ತು ಅಜ್ಜಿ ಆಯಿ ಬಂದಿದ್ದಾರೆ, ಕರ್ಕೊಂಡು ಬಂದಿದ್ದೀವಿ. ತೋರಿಸ್ಬಿಟ್ಟು ಹೊರಡೋಣ. ಅತ್ತರ್ಗೆ ಅತ್ತರ್ಗೊಂದು ಸ್ವಲ್ಪ ಸೀಟು ಗೀಟು ಎಲ್ಲ ತಗೋಬೇಕು, ಅದಕ್ಕೆ ಕರ್ಕೊಂಬಂದಿರೋದಂತ. ಹಿಂದೆ ಕಾರ್ ಬರ್ತೈತೆ. ನಾನು ಈಗ ವಿಡಿಯೋ ಮಾಡಲ್ಲ, ಹೋಮ್ ಟೂರ್ ಮಾಡಿದಾಗೆಲ್ಲ ತೋರಿಸ್ತೀನಿ. ಇಷ್ಟೇ ಇಷ್ಟು ತೋರಿಸೋದು ಅಷ್ಟೇ. ಓಕೆ, ನಾವು ಅವ್ರಿಗೆ ಮನೆ ತೋರಿಸ್ಬಿಟ್ಟು ಹೊರಟ್ವಿ ನಮ್ಮ ಕಾರ್ಗೆ. ಆ್ಯಕ್ಚುಲಿ ಡ್ರೈವರ್ ಬಂದಿದ್ರಲ್ಲ ಅವರು ಸುಬ್ರು, ಸೊ ಅವ್ರಿಗೇನೂ ರೂಟ್ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅವರಿಗೆ ಹೈವೇ ಹತ್ಸ್ಬಿಟ್ಟು ತಿರ್ಗಾ ನಾವು ಅಲ್ಲಿಂದ ಅತ್ತರ್ಗೊಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಅಲ್ಲಿಗೆ ಹೊರಡೋಣ ಅಂತ ಹೊರಟ್ವಿ. ಆನ್ ದ ವೇನೇ ನಮಗೆ ಅಲ್ಲಿ ವೆಜಿಟೇಬಲ್ ಮಾರ್ಕೆಟ್ ಕೂಡ ಸಿಗುತ್ತದು. ಬಟ್ ನಾನು ವೆಜಿಟೇಬಲ್ ಮಾರ್ಕೆಟ್ ಒಳಗಡೆಲ್ಲ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಅವ್ರೊಂದು ಸ್ವಲ್ಪ ಅರ್ಜೆಂಟಲ್ಲಿದ್ದರು. ಆಗಲೇ ಟೈಮ್ 5:00 ಆಗೋಗಿತ್ತು. ಇವಾಗ ಆ 5:00 ಅವ್ರು ಬಿಟ್ಟರೆ ನಮ್ಮೂರು ರೀಚ್ ಆಗೋ ಅಷ್ಟೊತ್ತಿಗೆ ಮಿನಿಮಮ್ ಏನೂ ಇಲ್ಲ ಅಂದರು 9:00, 10:00 ಆಗ್ತಿತ್ತು. ಸೊ ಅದಕ್ಕೆ ಅವ್ರು ಹಂಗೆ ಹೊರಟೋದ್ರು, ಹಂಗೆ ಊರಿಗೆ ಹೊರಟರು. ಸೊ ನಾವು ಅಲ್ಲಿಂದ ಮಾರ್ಕೆಟಿಗೆ ಬಂದ್ವಿ. ಆ ಕಡೆ ಬಿಟ್ಕೋಬೇಕಿತ್ತು ಅವನ್ನ. ಸೊ ಇವಾಗ ನಾವು ಎಲ್ಲಿಗೆ ಬಂದಿರೋದು, ಇಲ್ಲಿ ಶಾಪ್ ಅತ್ತರ್ಗೆ ಏನೋ ತಗೋಬೇಕಿತ್ತು ಅಂತ ಬಂದಿದ್ದೀವಿ. ಇಲ್ಲಿ ಟಾಯ್ ಶಾಪ್ ಇದು, ಇದು ಕಿಡ್ಸು, ಇಲ್ಲೇ ಇದನ್ನ ತಗೊಂಡೋಗ್ಬಿಡ್ತೀನಿ ಟ್ರೆಡಿಷನ್. ಓಕೆ, ಎಲ್ಲ ಇಲ್ಲೇ ಇದ್ದಾವೆ ಫಸ್ಟು, ಇಲ್ಲೇ ಕೇಳೋಣ ಕಿಡ್ಸ್ ಶಾಪ್. ಒಂದು ಕಮೋ ಆ ಥರ ಕಮೋಡ್ ತಗೊಳಕ್ಕೆ ನೂತನಿಗೆ ಬಂದು ಆ ಥರದ್ದು ಕಮೋಡ್ ತಗೊಂಡ್ವಿ, ತಗೊಂಡು ಈಗ ಹೊರಟಿದ್ದೀವಿ.
ಅಲ್ಲಿಂದ ವಾಚ್ ರಿಪೇರ್ ಶಾಪ್ ಬಂದ್ವಿ. ಯಾಕೆ ಅಂತಂದರೆ ನಮ್ಮ ಹತ್ರ ಫಾಸಿಲ್ ವಾಚ್ ಇತ್ತು, ಬಟ್ ಆದರೆ ಅದು ಬಟ್ ಆದರೆ ಹಾಕೇ ಇರಲಿಲ್ಲ, ಹಂಗೆ ಇಟ್ಟಿದ್ವಿ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಟ್ ತೆಗೆಸ್ಬೇಕಿತ್ತು ಚೈನು, ಸೊ ಅದಕ್ಕೆ ಆ ಚೈನ್ ತೆಗೆಸ್ಕೊಂಡು ಶೆಲ್ಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಫಾಸಿಲ್ ಶೋರೂಮಿಗೆ ಬಂದಿದ್ವಿ. ಬಿಸಿಲು, ಈ ಬಿಸಿಲಿಗೆ ಮತ್ತೆ ಎಳ್ನೀರು ಕುಡ್ದು ಹೋಗೋಣ ಅಂತ ಬಂದಿದ್ದೀವಿ. ಅಲ್ಲೇ ತಾನೆ ಅಲ್ಲಿ ಅಲ್ಲಿಂದ ಪೆಟ್ರೋಲ್ ಮತ್ತೆ ನೋಡ್ತೀರ ನೋಡಿದ್ರೆ ಸರ್ಕಲ್ ಅಲ್ಲಿ ಏನಾಯ್ತು? ಏನಾಗ್ತಿದ್ದಾರೆ ಚಿನಿ, ಏನಾಗ್ತಿದ್ದಾರೆ? ಏರ್ ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಬಂದಿದ್ದೀವಿ. ಈಗ ಎಂಟ್ರೆನ್ಸು ಎಸ್ ಮಾರ್ಟ್, ನಾವು ಹೋಗ್ತಿರೋ ಡಿ ಮಾರ್ಟ್ಗೆ, ಸೊ ಡಿ ಮಾರ್ಟ್ ಅಂದೆ ಅಷ್ಟೇ. ಇವಾಗ ಡಿ ಮಾರ್ಟ್ಗೆ ಹೋಗ್ಬೇಕು, ಬಟ್ ತುಂಬಾ ರಶ್ ಐತೆ, ಗೊತ್ತಿಲ್ಲ ಎಷ್ಟು ರಶ್ ಐತೆ. ಇಷ್ಟು ರಶ್ ಅಪ್ಪ, ಯಾರಿಗ
ಇವಾಗ ನಾವು ತಗೋಬೇಕಾಗಿರೋದು ಸೊ ಸಿಂಪಲ್ ಥಿಂಗ್ಸ್ ಅಷ್ಟೇ. ನೋಡೋಣ ಅಲ್ಲಿ ಹೋಗಿ, ನಾವೇನೋ ನೋಡ್ತಿದ್ದೀವಿ. ಬಟ್ ಇದಿರೋ 1650. ಇದು ಚೆನ್ನಾಗೈತೆ ಆ್ಯಕ್ಚುಲಿ. ಮಾಪ್ ಮಾಪೇ ತಗೊಳ್ಳೋಣ ಅಂತ. ಇದೆ ಗಾಲ ಐತೆ ಮೇಡಮ್, ದಟ್ ಈಸ್ ದ ಬೆಸ್ಟ್. ಇದೇ ತಗೊಂಡಿರೋದು 799. ಆ್ಯಕ್ಚುಲಿ ಚೆನ್ನಾಗೈತೆ. ಎರಡು 2 ಮೈಕ್ರೋ ಫೈಬರ್ ರೀಫಿಲ್ಸ್ ಎಲ್ಲ ಆಯ್ತು. ಅದ್ರ ಏನೇನಿದಾವೆ ಅದರಲ್ಲಿ? ಓಕೆ, ಸೊ ವಾಕಿಂಗ್ಗೆ ಅಂತ ಬಂದು ಇವಾಗ ವಾಕ್ ಮಾಡ್ಕೊಂಡು ಮನೆಗೆ ಇನ್ನೊಂದು ರೌಂಡ್ ಹಾಕೊಂಡು ಹೋಗೋಣ ಅಂತ. ತುಂಬ ಶೆಕೆ, ಸಿಕ್ಕಾಪಟ್ಟೆ ಶೆಕೆ. ಓಕೆ, ಸೊ ಇವಾಗ ವಾಕಿಂಗ್ ಹೋಗಿ ವಾಪಸ್ ಹೋಗ್ತಾ ಇರೋದು ಮನೆಗೆ. ಬಟ್ ಗಾಳಿ ಚೆನ್ನಾಗಿರೋದಕ್ಕೆ ಹೋಗೋಕ್ಕೆ ಮನ್ಸು ಬರ್ತಿಲ್ಲ. ಮನೇಲಿ ತುಂಬ ಶೆಕೆ. ನಮ್ಮ ಮತ್ತರ್ ನೋಡಿ, ಅಲ್ಲಿ ನಾಯಿ ಹಿಡಿಯೋಕ್ಕೆ ಹೋಗ್ತಿರೋದು, ಅದು ಎಲ್ಲಿ ಕಚ್ತವೆ ಅನ್ನೋದೇ ನಮಗ್ ಭಯ ನೋಡಿ. ಅತ್ತರ್ ಅತ್ತರ್ ನೋ, ಮುಂದೆ ನಾಯಿ ಇದೆ, ನೀನು ಆತರ ಓಡಿದ್ರೆ ಬಂದ್ಬಿಡುತ್ತೆ.